ನಮಸ್ಕಾರ ಸ್ನೇಹಿತರೆ, ದೃದ್ಧೋಪುಟಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ಬಾರಿ ಭಾರತದಲ್ಲಿ ಮುಂಗಾರು ಮಳೆ ಉತ್ತಮವಾಗಿದೆ. ಹಲವೆಡೆ ಎಡೆಬಿಡದೆ ಮಳೆ ಸುರಿತಾನೇ ಇದೆ. ಭಾರತಕ್ಕೆ ಮುಂಗಾರು ತರುವ ನೈಋತ್ಯ ಮಾರುತಗಳು ರೂಪುಗೊಳ್ಳುವುದು ಹಿಂದೂ ಮಹಾಸಾಗರದಲ್ಲಿ. ಈ ಹಿಂದೂ ಮಹಾಸಾಗರದಲ್ಲಿ ಮೇ ತಿಂಗಳ ಹೊತ್ತಿನಲ್ಲಿ ಶಾಂತ ವಾತಾವರಣವಿದ್ದರಿಂದ ಈ ಬಾರಿ ಮುಂಗಾರು ಮಳೆ ಚೆನ್ನಾಗಿ ಆಗಲಿದೆ ಎಂದು ನಿರೀಕ್ಷಿಸಲಾಗಿದೆ. ಆದರೆ ಆಗಸ್ಟ್ ವೇಳೆಗೆ ಲಾ ನಿನೋ ಪರಿಸ್ಥಿತಿ ತೀವ್ರವಾಗುವುದರಿಂದ ವಾಡಿಕೆಗಿಂತಲೂ ಇನ್ನೂ ಹೆಚ್ಚು ಮಳೆಯಾಗಲಿದೆ ಎಂದು ಅಂದಾಜಿಸಲಾಗಿದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇಂದು ಭಾರತದಲ್ಲಿ ಮಳೆ ಮಾರುತಗಳನ್ನು ಪ್ರಭಾವಿಸುವ ಈ ಲಾ ನಿನೋ ಮತ್ತು ಎಲ್ ನಿನೋಗಳ ಬಗ್ಗೆ ತಿಳಿಯೋಣ. ಈ ಲಾ ನಿನೋ ಮತ್ತು ಎಲ್ ನಿನೋ ಅಂದ್ರೇನು, ಇವುಗಳಿಂದ ಮಳೆಯ ಮಾರುತಗಳ ಮೇಲೆ ಹೇಗೆಲ್ಲ ಪ್ರಭಾವ ಬೀರುತ್ತವೆ ಹಾಗೂ ಇವುಗಳ ಸಂಪೂರ್ಣ ಇತಿಹಾಸನ ತಿಳ್ಕೊಂಡು ಬರೋಣ. ಸ್ನೇಹಿತರೆ, ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ದೃದ್ಧೋಪುಟಕ್ಕೆ ಹೊಸಬರಾಗಿದ್ದರೆ ಅಥವಾ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿನ ಬೆಲ್ ನೋಟಿಫಿಕೇಷನ್ ಬಟನನ್ನು ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ ಹಾಗೂ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಈ ಹಿಂದೆ ತೀವ್ರ ಬರಗಾಲಕ್ಕೆ ಕಾರಣವಾಗಿದ್ದ ಎಲ್ ನಿನೋ ಮತ್ತು ಮುಂದಿನ ದಿನಗಳಲ್ಲಿ ತೀವ್ರ ಮಳೆ ತರಲಿದೆ ಎಂದು ಅಂದಾಜಿಸಲಾಗಿರುವ ಲಾ ನಿನೋ, ಈ ಎರಡೂ ಪರಿಸ್ಥಿತಿಗಳು ಸಾಮಾನ್ಯವಾಗಿ ಉದ್ಭವಿಸೋದಿಲ್ಲ. ಬದಲಿಗೆ ಸಮುದ್ರದಲ್ಲಿನ ಬಿಸಿ ನೀರಿನ ಪ್ರವಾಹ ಮತ್ತು ತಣ್ಣೀರಿನ ಪ್ರವಾಹದಲ್ಲಿ ಸಮುದ್ರದ ಮೇಲೆ ಬೀಸುವ ಮಾರುತಗಳಲ್ಲಿ ಆಗುವ ಏರುಪೇರಿನಿಂದ ಉಂಟಾಗುವ ಅಸಾಧಾರಣ ವಾತಾವರಣದ ಸ್ಥಿತಿಗಳೇ ಈ ಎಲ್ ನಿನೋ ಮತ್ತು ಲಾ ನಿನೋಗಳು. ಇವು ಕೆಲವೆಡೆ ತೀವ್ರ ಮಳೆ ತಂದರೆ ಕೆಲವೆಡೆ ತೀವ್ರ ಬರಗಾಲಕ್ಕೆ ಕಾರಣವಾಗುತ್ತವೆ. ಅಂತಹ ಒಂದು ಸ್ಥಿತಿಯಿಂದ ಎಲ್ ನಿನೋ ಮತ್ತೊಂದು ಸ್ಥಿತಿ ಲಾ ನಿನೋಗಳು ಬದಲಾಗುವ ಕಾಲಘಟ್ಟದಲ್ಲಿ ಈಗ ನಾವಿದ್ದೇವೆ. ಸ್ನೇಹಿತರೆ, ಎಲ್ ನಿನೋ ಮತ್ತು ಲಾ ನಿನೋ ಅಂದ್ರೇನು ಅಂತ ಕೆಲವರಿಗೆ ತಿಳಿದಿರುತ್ತೆ. ಆದರೆ ಈ ಎಲ್ ನಿನೋ ಮತ್ತು ಲಾ ನಿನೋಗಳು ಅಂದ್ರೇನು ಅಂತ ಹಲವರಿಗೆ ತಿಳಿದಿರುವುದಿಲ್ಲ. ಆದರೆ ಸರಳವಾಗಿ ಹೇಳಬೇಕು ಅಂದರೆ ಎಲ್ ನಿನೋ ಅಂದರೆ ಮಳೆ ಮಾರುತಗಳನ್ನು ಪ್ರಭಾವಿಸಿ ತೀವ್ರ ಬರಗಾಲವನ್ನು ಸೃಷ್ಟಿ ಮಾಡುವುದು ಅಂತ ಅರ್ಥ. ಅದೇ ರೀತಿ ಲಾ ನಿನೋ ಅಂದರೆ ಮಳೆ ಮಾರುತಗಳನ್ನು ಪ್ರಭಾವಿಸಿ ತೀವ್ರ ಮಳೆಯನ್ನು ಬರಿಸುವುದು ಅಂತ ಅರ್ಥ. ಸ್ನೇಹಿತರೆ, ಎಲ್ ನಿನೋ ಮತ್ತು ಲಾ ನಿನೋ ಎಂಬಂತಹ ಸ್ಥಿತಿಗಳನ್ನು ಮೊದಲು ದಾಖಲಿಸಿದ್ದು 15ನೇ ಶತಮಾನದಲ್ಲಿ. ಆಗ ಎಲ್ ನಿನೋ 4-8 ವರ್ಷಗಳಿಗೊಮ್ಮೆ ಸಂಭವಿಸುತ್ತಿತ್ತು ಎಂಬುದು ದಾಖಲೆಗಳಿವೆ. ಆದರೆ ಕೈಗಾರಿಕಾ ಕ್ರಾಂತಿಯ ನಂತರ ಜಾಗತಿಕ ತಾಪಮಾನವು ಏರಿಕೆಯಾಗಿದ್ದು ಇದು ಪ್ರಾಕೃತಿಕ ವಿದ್ಯಮಾನಗಳನ್ನು ತೀವ್ರವಾಗಿ ಪ್ರಭಾವಿಸಿವೆ. ಇದು ಎಲ್ ನಿನೋವನ್ನು ಸಹ ಪ್ರಭಾವಿಸಿದೆ. 20ನೇ ಶತಮಾನದ ವೇಳೆಗೆ ಎಲ್ ನಿನೋ ತಲೆದೂರುವ ಕಾಲವು 2-7 ವರ್ಷಗಳಿಗೆ ಕುಸಿದಿದೆ. ಅಂದರೆ ಒಂದು ಎಲ್ ನಿನೋನಿಂದ ಮತ್ತೊಂದು ಎಲ್ ನಿನೋ ಸಂಭವಿಸುವ ನಡುವಿನ ಅಂತರ ಕುಸಿಯುತ್ತಿದೆ. ಮುಂದಿನ ದಶಕದಲ್ಲಿ 2 ಎಲ್ ನಿನೋಗಳ ನಡುವಿನ ಅಂತರವು 1-3 ವರ್ಷಕ್ಕೆ ಕುಸಿಯುವ ಅಪಾಯವೂ ಇದೆ. ಪರಿಣಾಮವಾಗಿ ಭೂಮಿಯು ಪದೇ ಪದೇ ತೀವ್ರ ಬರವನ್ನು ಎದುರಿಸಬೇಕಾಗುತ್ತದೆ. ಸ್ನೇಹಿತರೆ, ಇನ್ನು ಲಾ ನಿನೋ ಪರಿಸ್ಥಿತಿಯು ಇದೇ ರೀತಿ ಇದೆ. 2021-22ರಲ್ಲಷ್ಟೇ ಲಾ ನಿನೋ ಸಂಭವಿಸಿತ್ತು. ಈಗ ಮತ್ತೆ 2024ರಲ್ಲಿ ಲಾ ನಿನೋ ಅಂದರೆ ಅತಿವೃಷ್ಟಿ ಸಂಭವಿಸುತ್ತಿದೆ. ಈ ಲಾ ನಿನೋ ಮಳೆಯ ಪ್ರಮಾಣವನ್ನು ಉತ್ತಮಪಡಿಸಿದರೂ ಹಲವೆಡೆ ವಿಧ್ವಂಸಕವಾಗಿ ಪರಿಣಮಿಸುತ್ತದೆ. ಈ ಕಾರಣದಿಂದ ಲಾ ನಿನೋ ಸಹ ಪದೇ ಪದೇ ಸಂಭವಿಸುವುದು ಅಪಾಯಕಾರಿಯೇ ಹೌದು. ಜಾಗತಿಕ ತಾಪಮಾನ ಏರಿಕೆಯನ್ನು ನಿಯಂತ್ರಿಸುವ ಮೂಲಕ ಹವಾಮಾನ ವೈಪರೀತ್ಯವನ್ನು ತಡೆಗಟ್ಟಬೇಕು. ಇಲ್ಲದಿದ್ದಲ್ಲಿ ಇಂತಹ ಅಸಾಧಾರಣ ಹವಾಮಾನ ವಿದ್ಯಮಾನಗಳಿಗೆ ಪದೇ ಪದೇ ಗುರಿಯಾಗಬೇಕಾಗುತ್ತದೆ ಎಂದು ಹೇಳ್ತಾರೆ ವಿಜ್ಞಾನಿಗಳು. ಸ್ನೇಹಿತರೆ, ಈ ಎಲ್ ನಿನೋ ಮತ್ತು ಲಾ ನಿನೋ ಪರಿಸ್ಥಿತಿಗಳು ಅಮೆರಿಕ ಖಂಡಗಳ ಸಮೀಪ ಪೆಸಿಫಿಕ್ ಸಾಗರದಲ್ಲಿ ತಲೆದೂರಿದರೂ ಭಾರತದ ಮಳೆ ಮಾರುತಗಳನ್ನು ತೀವ್ರವಾಗಿ ಪ್ರಭಾವಿಸುತ್ತವೆ. 2022ರ ಡಿಸೆಂಬರ್ನಲ್ಲಿ ಆರಂಭವಾಗಿದ್ದ ಎಲ್ ನಿನೋ ಪರಿಸ್ಥಿತಿ ಈವರೆಗೂ ಸಕ್ರಿಯವಾಗೇ ಇತ್ತು. ಈ ಕಾರಣದಿಂದಲೇ ಭಾರತವು 2023ರಲ್ಲಿ ತೀವ್ರ ಬರಗಾಲವನ್ನು ಎದುರಿಸಬೇಕಾಯಿತು. ಜೊತೆಗೆ 2024ರಲ್ಲಿ ಬಿರು ಬೇಸಿಗೆಯನ್ನು ಎದುರಿಸಬೇಕಾಯಿತು. 2021ರ ನವೆಂಬರ್ನಿಂದ 2022ರ ಅಂತ್ಯದವರೆಗೂ ಭಾರತದ ಹಲವೆಡೆ ತೀವ್ರ ಮಳೆಯಾಗಿತ್ತು. ಅದರಲ್ಲೂ ಭಾರತದ ಪೂರ್ವ ಕರಾವಳಿ, ಪಶ್ಚಿಮ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನಲ್ಲಿ ವಾಡಿಕೆಗಿಂತ 1 ಪಟ್ಟು ಹೆಚ್ಚು ಮಳೆಯಾಗಿತ್ತು. ಹಲವೆಡೆ ಪ್ರವಾಹದ ಸ್ಥಿತಿ ತಲೆದೂರಿತ್ತು. ಆ ಸಂದರ್ಭದಲ್ಲಿ ಪೆಸಿಫಿಕ್ ಸಾಗರ ಪ್ರದೇಶದಲ್ಲಿ ಲಾ ನಿನೋ ಸ್ಥಿತಿ ಸಕ್ರಿಯವಾಗಿತ್ತು. ಈ ಕಾರಣದಿಂದಲೇ ಭಾರತವು ಆಗ ವಾಡಿಕೆಗಿಂತ ಹೆಚ್ಚು ಮಳೆಗೆ ಸಾಕ್ಷಿಯಾಗಿತ್ತು. ಸ್ನೇಹಿತರೆ, ಈಗ ಪೆಸಿಫಿಕ್ ಸಾಗರ ಪ್ರದೇಶದಲ್ಲಿ ಲಾ ನಿನೋ ರೂಪುಗೊಳ್ಳುತ್ತಿದ್ದು ಆಗಸ್ಟ್ ಮತ್ತು ಸೆಪ್ಟೆಂಬರ್ ವೇಳೆಗೆ ಅದು ಪೂರ್ಣ ರೂಪ ಪಡೆದುಕೊಳ್ಳಲಿದೆ ಎಂದು ಅಂದಾಜಿಸಲಾಗಿದೆ. ಈ ಅಂದಾಜು ನಿಜವೇ ಆದರೆ ಭಾರತದಲ್ಲಿ ಮುಂಗಾರು ಚುರುಕುಗೊಳ್ಳಲಿದೆ ಮತ್ತು ಹಿಂಗಾರು ತೀವ್ರ ಸ್ವರೂಪಕ್ಕೆ ತಿರುಗಲಿದೆ. ಒಟ್ಟಾರೆ ಉತ್ತಮ ಮಳೆಯಾಗುವ ಸಾಧ್ಯತೆ ಇನ್ನೂ ದಟ್ಟವಾಗಿದೆ ಎಂಬುದು ಹವಾಮಾನ ತಜ್ಞರ ಮುನ್ಸೂಚನೆಯಾಗಿದೆ. ಸ್ನೇಹಿತರೆ, ಇನ್ನು ಈ ಎಲ್ ನಿನೋ ಹಾಗೆ ಲಾ ನಿನೋ ಶಬ್ದಗಳ ಹುಟ್ಟಿನ ಬಗ್ಗೆ ಹಾಗೂ ಆ ಪದಗಳ ನಿಜವಾದ ಅರ್ಥದ ಬಗ್ಗೆ ನೋಡೋದಾದ್ರೆ, ಎಲ್ ನಿನೋ ಇದು ಸ್ಪ್ಯಾನಿಷ್ ಪದ, ಇದರ ಅರ್ಥ ಪುಟ್ಟ ಹುಡುಗ ಎಂದು. ಸ್ನೇಹಿತರೆ, ಎಲ್ ನಿನೋ ಪರಿಸ್ಥಿತಿ ಉಂಟಾದಾಗ ದಕ್ಷಿಣ ಅಮೆರಿಕದ ಪಶ್ಚಿಮ ಕರಾವಳಿಯಲ್ಲಿ ಮತ್ತು ಸುತ್ತಮುತ್ತಲಿನ ಪೆಸಿಫಿಕ್ ಸಾಗರದಲ್ಲಿನ ನೀರಿನ ಉಷ್ಣಾಂಶ ವಾಡಿಕೆಗಿಂತ ಹೆಚ್ಚಾಗುತ್ತದೆ.
ಇದು ಉತ್ತರ ಅಮೆರಿಕಾ ಮತ್ತು ದಕ್ಷಿಣ ಅಮೆರಿಕಾ ಖಂಡಗಳಿಗೆ ಮಳೆ ತರುವ ಧ್ರುವೀಯ ಶೀತಮಾರುತಗಳ ದಿಕ್ಕನ್ನು ಬದಲಿಸುತ್ತವೆ. ಪರಿಣಾಮವಾಗಿ ಅಮೆರಿಕದ ಉತ್ತರ ಮತ್ತು ಪಶ್ಚಿಮ ಭಾಗದಲ್ಲಿ, ಕೆನಡಾದಲ್ಲಿ, ದಕ್ಷಿಣ ಅಮೆರಿಕಾ ಭಾಗದಲ್ಲಿ ಮಳೆ ಕೊರತೆಯಾಗುತ್ತದೆ. ಸಾಮಾನ್ಯ ಪರಿಸ್ಥಿತಿಯಲ್ಲಿ ಪೆಸಿಫಿಕ್ ಸಾಗರದಾಳದಲ್ಲಿನ ತಣ್ಣನೆಯ ನೀರು ದಕ್ಷಿಣ ಅಮೆರಿಕದ ಪೂರ್ವ ಕರಾವಳಿ ಪ್ರದೇಶದಲ್ಲಿ ಮೇಲ್ಮೈಗೆ ಬರುತ್ತದೆ. ಈ ನೀರು ಸಾಗರದಾಳದಲ್ಲಿನ ಪೋಷಕಾಂಶಗಳನ್ನು ಮೇಲಕ್ಕೆ ತರುತ್ತದೆ. ಇದರಿಂದ ಮೀನು ಮತ್ತಿತರ ಜಲಚರಗಳ ಬೆಳವಣಿಗೆ ಮತ್ತು ವೃದ್ಧಿ ವೇಗವಾಗಿ ಆಗುತ್ತದೆ. ಆದರೆ ಎಲ್ಲಿನೋ ಸಂದರ್ಭದಲ್ಲಿ ಇದು ಸಂಭವಿಸುವುದಿಲ್ಲ. ಪೋಷಕಾಂಶಗಳ ಕೊರತೆಯಿಂದ ಮೀನಿನ ಬೆಳವಣಿಗೆ ಕುಂಠಿತವಾಗುತ್ತದೆ. ಮೀನುಗಾರರು ಮೀನುಗಾರಿಕೆಯನ್ನೇ ನಿಲ್ಲಿಸಬೇಕಾದ ಪರಿಸ್ಥಿತಿ ಎದುರಾಗುತ್ತದೆ. ಸ್ನೇಹಿತರೆ, 15ನೇ ಶತಮಾನದ ವೇಳೆಗೆ ಇಂತಹ ಸ್ಥಿತಿ 7-8 ವರ್ಷಗಳಿಗೊಮ್ಮೆ ಸಂಭವಿಸುತ್ತಿತ್ತು. ಆಗಾಗ್ಗೆ ಬಂದು ಹೋಗುತ್ತಿದ್ದ ಈ ಸ್ಥಿತಿಯನ್ನು ದಕ್ಷಿಣ ಅಮೆರಿಕದಲ್ಲಿನ ಸ್ಪ್ಯಾನಿಷ್ ಜನರು ಪುಟ್ಟ ಹುಡುಗ ಎಲ್ನಿನೋ ಎಂದು ಕರೆದರು. ಇನ್ನು ಲಾನಿನೋ ಪದದ ಅರ್ಥದ ಬಗ್ಗೆ ನೋಡೋದಾದ್ರೆ, ಲಾನಿನೋ ಇದು ಸಹ ಸ್ಪ್ಯಾನಿಷ್ ಮೀನುಗಾರರು ಕೊಟ್ಟ ಪದ. ಪುಟ್ಟ ಹುಡುಗಿ ಎಂಬುದು ಇದರ ಅರ್ಥ. ಇದು ತಲೆದೂರಿದಾಗ ದಕ್ಷಿಣ ಅಮೆರಿಕಾದ ಪಶ್ಚಿಮ ಕರಾವಳಿಯಿಂದ ಆಸ್ಟ್ರೇಲಿಯಾದ ಕಡೆಗೆ ಬೀಸುವ ಮಾರುತಗಳು ತೀವ್ರವಾಗುತ್ತದೆ. ಈ ಮಾರುತಗಳು ಸಮುದ್ರದ ಮೇಲ್ಮೈನಲ್ಲಿನ ಬಿಸಿಗಾಳಿಯನ್ನು ಆಸ್ಟ್ರೇಲಿಯಾ, ಇಂಡೋನೇಷ್ಯಾದತ್ತ ಸೆಳೆಯುತ್ತವೆ. ಪರಿಣಾಮವಾಗಿ ಅಮೆರಿಕ ಖಂಡಗಳ ಪಶ್ಚಿಮದ ಕರಾವಳಿಯಲ್ಲಿ ಶೀತದ ಸ್ಥಿತಿ ನಿರ್ಮಾಣವಾಗುತ್ತದೆ. ಈ ವೇಳೆ ಪೆಸಿಫಿಕ್ ಸಾಗರದಾಳದಲ್ಲಿನ ತಣ್ಣನೆಯ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಸಮುದ್ರದ ಮೇಲ್ಮೈಗೆ ಬರುತ್ತದೆ. ಜೊತೆಗೆ ಸಾಗರದಾಳದಲ್ಲಿನ ಪೋಷಕಾಂಶಗಳನ್ನು ಯಥೇಚ್ಛವಾಗಿ ಮೇಲ್ಮೈಗೆ ತರುತ್ತವೆ. ಪರಿಣಾಮವಾಗಿ ಜಲಚರಗಳ ಬೆಳವಣಿಗೆ ವೇಗವಾಗಿ ಆಗುತ್ತದೆ. ಸ್ಪ್ಯಾನಿಷ್ ಮೀನುಗಾರರಿಗೆ ಇದು ಸಮೃದ್ಧಿ ತರುವ ಕಾಲ. ಹೀಗಾಗಿ ಅವರು ಇದನ್ನ ಪುಟ್ಟ ಹುಡುಗಿ ಎಂದು ಕರೆದರು. ಎಲ್ನಿನೋ ಆಗಾಗ್ಗೆ ಸಂಭವಿಸುತ್ತದೆ, ಆದರೂ ಲಾನಿನೋ ಅಪರೂಪಕ್ಕೆ ಸಂಭವಿಸುತ್ತದೆ. ಹೀಗಾಗಿ ಇದನ್ನು ಅಪರೂಪಕ್ಕೆ ಬೀಸುವ ಹಳೆ ಮುದುಕ ಎಲ್ ಮಿಜೋ ಎಂದು ಸಹ ಕರೆಯುತ್ತಾರೆ. ಸ್ನೇಹಿತರೆ, ಎಲ್ನಿನೋವನ್ನು ವಿದ್ವಾಂಸಕ ವಿದ್ಯಮಾನ ಎಂದು ಪರಿಗಣಿಸಿದರೆ ಲಾನಿನೋವನ್ನು ಸಮೃದ್ಧಿಯ ವಾಹಕ ಎಂದು ಸಂಭ್ರಮಿಸಲಾಗುತ್ತದೆ. ಆದರೆ ಇದರ ತೀವ್ರತೆ ಹೆಚ್ಚಾದರೆ ಇದು ವಿದ್ವಾಂಸಕವಾಗಿಯೇ ಪರಿವರ್ತಿತವಾಗುತ್ತದೆ. ಅಮೆರಿಕ, ಕೆನಡಾ ಮತ್ತು ದಕ್ಷಿಣ ಅಮೆರಿಕ ದೇಶಗಳಲ್ಲಿ ಚಂಡಮಾರುತಗಳನ್ನು ಇದು ಸೃಷ್ಟಿಸುತ್ತದೆ. ಸ್ನೇಹಿತರೆ, ಹೀಗೆ ಎಲ್ನಿನೋ ಮತ್ತು ಲಾನಿನೋಗಳ ಹುಟ್ಟು, ಅವುಗಳ ಅರ್ಥ, ಹಾಗೆ ಇವುಗಳ ಪರಿಣಾಮಕಾರಿಗಳ ಬಗ್ಗೆ ನಾವು ತಿಳಿಯಬಹುದು. ಭಾರತ ದೇಶದಲ್ಲಿ ಎಲ್ನಿನೋ ಹಾಗೆ ಲಾನಿನೋ ಶಬ್ದಗಳನ್ನು ಅಷ್ಟಾಗಿ ಬಳಸದೇ ಇದ್ದರೂ ಇವುಗಳ ಪರಿಣಾಮಗಳಂತೂ ಭಾರತೀಯರಿಗೆ ಅತಿವೃಷ್ಟಿ ಹಾಗೆ ಅನಾವೃಷ್ಟಿ ಎಂಬ ಪದಗಳಿಂದ ಬಹುಬೇಗ ಅರ್ಥವಾಗತೊಡಗುತ್ತವೆ ಎಂದು ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋದಲ್ಲಿನ ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮವರಿಗೆ ಶೇರ್ ಮಾಡಿ. ಸಿಗೋಣ ದುರ್ದೋಪುಟದ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.